ಪ್ರತಿನಿಧಿ ಆಗ್ತಾರೆ, ಅದೇಕಾದ್ರೆ ಇವರು ಕಾರಣೀಭೂತರಾಗ್ತಾರೆ. ಅಂದರೆ ಇದು ಒಬ್ಬರು ಏನಪ್ಪ ಅಂತಂದ್ರೆ ಒಬ್ಬರ ಕಿಶಲ್ ಇನ್ನೊಬ್ಬರನ್ನ ಕೈ ಅದಾರೆ, ಇಲ್ಲಿ ಒಬ್ರಿಗೊಬ್ರು ಜಾಯಿಂಟ್ ಅದಾರೆ. ಹಿಂಗಾಗಿ ಇದು ಸುಮ್ಮನೆ ಈಗ ರಾಜಕೀಯವಾಗಿ ಒಂದಿರ್ತಿ ನಾವು ಜೀವನದಲ್ಲಿ ಆಡ್ತಾ ಆಟ ಟೈಮ್ ಪಾಸ್ಗೆ ನಾವು ಆಡ್ತಿರ್ತೀವಲ್ರಿ, ಇದೇನು ಚಕ್ಕ ಆಡೋಣಪ್ಪ ಅದು ಚದುರಂಗ ಆಡೋಣಪ್ಪ ಅಂತ ಹಂಗೆ ಇದಷ್ಟ. ಇದು ಇವರಿಬ್ಬರಿಗೂ ಯಾವುದೇ ರೀತಿಯಿಂದ ಶಿಕ್ಷೆ ಕೊಡ ಮಟ್ಟದಲ್ಲಿ ಇಲ್ಲ. ಮತ್ತು ಈ ವಿಷಯದಲ್ಲಿ ರಾಜ್ಯಪಾಲರು ತಪ್ಪು ಮಾಡಿದ್ರು ಏನೋ ಅಂತ ಮನಸ್ಸು. ಯಾಕಂದರೆ ಈ ಮುಟ್ಟಿನೇ ನೀವು ಇತರಲ್ಲೇ ಈ ಏನು ವಾಲ್ಮೀಕಿ ಹಗರಣದಲ್ಲಿ ನೀವು ಏನಾದರೂ ಪ್ರೂವ್ ಮಾಡೋಕ್ಕೆ ಸಾಧ್ಯತಲ್ಲೇ ಅಂದ್ರೆ ಈ ವಿಷಯದಲ್ಲೇ ಇದರಲ್ಲಿ ಡೈರೆಕ್ಟಾಗಿ ಇವ್ರು ಇನ್ವಾಲ್ವ್ ಅದಾರ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಆದರೆ ಅಲ್ಲೇನಿತ್ತು ಫಿನಾನ್ಸಿನ ಡೈರೆಕ್ಟ್ ದುಡ್ಡು ಸಪ್ಲೈ ಆಗಿತ್ತು, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಗಿದೆ, ಫೈನಾನ್ಸ್ ಮಿನಿಸ್ಟರ್ ಅದಾರೆ. ಅದು ದೊಡ್ಡ ಅಮೌಂಟ್ ಹೆಂಗೆ ಹೋಯ್ತು ಅನ್ನೋದಕ್ಕೆ ಮಾಡೋದಕ್ಕೆ ಕೆಲವೊಂದಿಷ್ಟು ನಾವು ಅಲ್ಲಿ ಅವರಿಗೆ ಪ್ರೆಷರ್ ಮಾಡೋಕ್ಕೆ ಸಾಧ್ಯತೆ. ಬಟ್ ಇದರಲ್ಲಿ ಅಂತ ಪ್ರೆಷರ್ ಮಾಡುವಂಥವು ಯಾವಿಲ್ಲ, ತಗೊಂಡಾರು ಅನ್ನೋದು ಬಿಟ್ಟರೆ ರಾಜ್ಯಪಾಲರ ಮೇಲೆ ಏನಾದರೂ ಒತ್ತಡಗಳು ಬಂದಿರುತ್ತವ? ಯಾಕೆಂದ್ರೆ ಇವ್ರು ಹೇಳೋ ಪ್ರಕಾರ ಒತ್ತಡಗಳು ನಿಶ್ಚಿತವಾಗಿಯೂ ಇಲ್ಲಿವರೆಗೆ ನೋಡಿದರೆ ಸೆಂಟ್ರಲ್ ಗೌರ್ಮೆಂಟು ಇವತ್ತು ತಮಿಳ್ನಾಡಿನಲ್ಲಿ ಮಾಡಿದ್ದಾಗಿರ್ಬೋದು ಕೇರಳದಲ್ಲೇ ಆಗಿರ್ಬೋದು ಅಥವಾ ನಮ್ಮ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಇನ್ನೂ ಅನೇಕ ದೆಹಲಿಯಲ್ಲಿ ಆಗಿರ್ಬೋದು ಜಾರ್ಖಂಡದಲ್ಲಿ ಆಗಿರ್ಬೋದು ಇಲ್ಲೆಲ್ಲ ಕಡೆ ಸ್ಪಷ್ಟವಾಗಿ ಕಾಣ್ತದೆ ರಾಜ್ಯಪಾಲ ದುರುಪ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇಲ್ಲೇ ರಾಜ್ಯಪಾಲನ ಇಟ್ಕೊಂಡು ಆಟ ಆಡ್ತಾ ಇದ್ರು, ಇಲ್ಲೂ ಅಷ್ಟು ನಡೆದ್ರೆ ಈಗ ಈಗ ಮತ್ತೆ ಏನೋ ಆದರೂ ಈಗ ಯಾವಾಗಲೂ ಒಂದು ಹವಾ ಅಂತೀವಲ್ಲ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋ ಸಲುವಾಗಿ ಬಿ ಜೆ ಪಿ ಮಾಡ್ಲಿಕ್ಕೆ ಇದ್ದಿದ್ದಾರೆ. ನೋಡ್ರಿ ಇದು ಎಷ್ಟು ದಿವಸ ಹೋಗ್ತದೆ, ಬಟ್ ಇಷ್ಟೊಂದು ಕೇಸ್ ಹಾಕೊಂಡು ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಅಲ್ಲಾಡ್ತು ಅಥವಾ ವೀಕ್ ಆಯಿತು, ಈ ಹಗರಣ ಆಗಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗಿರ್ಬೋದು, ಇವುಗಳಿಂದ ಏನಾದರೂ ಈ ಇವಾಗೇನು ನಡೆಯೋಕೆ ಹೊರಟಿವೆ ಎಲೆಕ್ಷನ್ಗಳು ಅವುಗಳ ಮೇಲೆ ಪ್ರಭಾವ ಬೀರುತ್ತಾ ಸರ್? ನೋಡ್ರಿ ಮಹಾರಾಷ್ಟ್ರದಲ್ಲಂತೂ ಇದು ಪ್ರಭಾವ ಮಾಡುವಂಥದ್ದೇನಲ್ಲ. ಯಾಕಲ್ಲ ಅಂತಂದ್ರೆ ಒಂದೇ ಕಾರಣ, ಇದು ಹೆಚ್ಚಿಗೆ ಇವು ನ್ಯಾಷನಲ್ ಯೂಸ್ ಮಾಡಿದ್ರು ಸಹಿತ ಅಲ್ಲಿಗೆ ಅದರದೇ ಆದ ಸಮಸ್ಯೆಗಳಿದ್ದಾವೆ. ಯಾಕಂದರೆ ಅಲ್ಲಿಗೆ ಅವರು ತಲೆಯಲ್ಲಿರೋದೇನಪ್ಪ ಅಂದ್ರೆ ಮರಾಠಿಗರ ತಲೆಯಲ್ಲಿರೋದು ಶಿವಸೇನೆಯನ್ನು ಇವರು ನಾಶ ಮಾಡಿದ್ದಾರೆ. ಮತ್ತು ಇವರಿಬ್ಬರು ಗುಜರಾತಿಗಳು, ಶಾ ಮತ್ತು ಮೋದಿ. ಇಲ್ಲಿ ಬಂದಂಥ ಸ್ಕೀಮ್ಗಳನ್ನೆಲ್ಲ ಏನೇನು ಬೇಕೆಲ್ಲರೂ ಅಥವಾ ನಿವೇಶನ ಬಂದಿದ್ದು ಸಹಿತ ಇವರು ಗುಜರಾತಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಅವ್ರಿಗೆ ಈ ಕರ್ನಾಟಕದ ಬಗ್ಗೆ ತಿರುಗಿಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಏನು ನಡೆದ್ರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತದ್ರಿ, ಅಲ್ಲೇನು ನಡಲಿಕ್ಕೆ ಏನು ಆಗೈತಿ ಅಂತಲ್ಲ. ಇಲ್ಲ ಆದರೂ ಒಂದಿಷ್ಟು ಮುಟ್ಟಬೋದು, ಮುಟ್ಟಿದ್ರು ಸಹಿತ ಈಗೇನಾಗಿದೆಪ್ಪ ಅಂದರೆ ಇಲ್ಲೇ ಇಂಥ ದೊಡ್ಡ ಎವಿಡೆನ್ಸ್ ಇಲ್ಲ ಇದ್ರೊಳಗೆ. ಇವರು ಎಲ್ಲರೂ ಗೆಸ್ ಮಾಡಿ ಮಾಡಿ ಆರೋಪ ಮಾಡ್ತಾ ಇದ್ದಾರೆ. ಒಬ್ರು ಯಾರೋ ಆ ಮನೆ ದಾಟಿ ಹುಟ್ಟಿರ್ತಾರೆ, ಅದೇನೋ ಘಟನೆ ಆಗಿರ್ತದೆ, ಇವು ಅದ್ರಾಗ ಇರ್ಬೋದು ಅಂತ ಗೆಸ್ ಮಾಡು. ಆ ಟೈಮ್ಗೆ ಏನೋ ಇವತ್ತು ಗೊತ್ತೈತಿ ಅಂತಾರೆ. ಅದು ಗೊತ್ತಿರ್ಬೋದು, ಗೊತ್ತಿಲ್ದೇನೋ ಇರ್ಬೋದು, ಅದು ಸುಳ್ಳು ಆಗ್ಬೋದು. ಆ ಮಾತು ಬೇರೆ ಎಲ್ಲ ಒಂದು ರೀತಿ ಏನಪ್ಪ ಅಂದರೆ ತಂತಿ ಮೇಲೆ ನಡೆದಂಥ ಬಾಳೆ ಅಂತ. ಓಕೆ, ಇವಾಗ ಬಿ ಜೆ ಪಿ ಕಡೆಯಿಂದ ಅಥವಾ ಬಿ ಜೆ ಪಿ ನಾಯಕರು ರಾಜ್ಯಾಧ್ಯಕ್ಷರಾಗಿರ್ಬೋದು, ವಿಪಕ್ಷ ನಾಯಕರಾಗಿರ್ಬೋದು, ಬೇರೆ ಬೇರೆ ಮುಖಂಡರುಗಳು, ಶಾಸಕರೆಲ್ಲ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ನೈತಿಕ ಹೊಣೆ ಹೊತ್ಕೊಳ್ಳಿ. ನೈತಿಕ ಹೊಣೆ ನೈತಿಕತೆನೂ ಉಳಿದಿಲ್ಲ, ಕಾರಣ ಮಾತು ಕೇಳೋದು ನೈತಿಕತೆ ಹೆಂಗದ. ಈಗ ನೈತಿಕತೆ ಹೊರಬೇಕಾಗಿದ್ದಾರೆ. ಇವತ್ತು ಮೋದಿ ಅವರ 400 ಮ್ಯಾಲೆ ಆರಿಸಿ ಬರಬೇಕಾಗಿತ್ತು. ಅದು ಹೇಳೋದು ಬಿಟ್ಟು 240 ಬಂತು, ಪೂರ್ಣ ಬಹುಮತವೂ ಇಲ್ಲ ಅಲ್ಲಿ 270. ಮತ್ತು ಅವ್ರು ಯಾಕೆ ನೈತಿಕ ಮನೆ ಹೊತ್ತ ಬೇರೆ ಪ್ರಧಾನಿ ಮಾಡಲಿಲ್ಲ? ಇವ್ರು ಕೇಳ್ತಾರೆ ಅದನ್ನು ಕಾಂಗ್ರೆಸ್ಸಿಗರು. ಈ ನೈತಿಕತೆ ರಾಜಕಾರಣದಲ್ಲಿ ಬರೋದೂ ಇಲ್ಲ, ಹೋಯ್ತಾರದು. ನೈತಿಕತೆ ಆಧ್ಯಾತ್ಮಿಕತೆ ಅದನ್ನು ಮಾತಾಡ್ತೀವಲ್ಲ, ಅವೆಲ್ಲನೂ ಪುಸ್ತಕದ ಬದನೆಕಾಯಿಗಳಷ್ಟು. ಸೋಮನ ಹೇಳೋದು ನೀತಿ ತಿನ್ನೋದು ಬದನೆಕಾಯಿನ, ಹೇಳೋದು ಆಚಾರಗಳು ಬದನೆ ತಿನ್ಬೇಡಪ್ಪ ಅಂತ. ಹಂಗಿದ್ದಂಗೆ ನಾವು ಹಾಗಾದ್ರೆ ಮೋದಿ ಅವ್ರು ಯಾಕೆ ಕೊಡಲಿಲ್ಲ? ಅವ್ರು ಬಂದಿಲ್ಲಲ್ಲ, 270 ಆಗ್ಬೇಕಲ್ಲ ಕಣ್ಗಣಿಗೆ. ಇನ್ನೊಬ್ರು ಯಾರ್ದು ಸಾಯಿ ತೊಗೊಂಡು ಅವ್ರಿಗೆ ಅನಿವಾರ್ಯ ಇತ್ತು, ಇವ್ರಿಗೆ ಅನಿವಾರ್ಯ ತೊಗೊಂಡ್ರು. ಅದು ಬುದ್ಧಿವಂತಿಕೆ ಒಪ್ಪಿಕೊಂಡು ಮಾತನ್ನು, ಅದು ಕಾನೂನು ಪ್ರಕಾರ ಕರೆಕ್ಟ್ ಅದ. ಅದು ನೈತಿಕವಾಗಿ ಅವ್ರು ತಪ್ಪು ಮಾಡಿದ್ರೆ ಒಪ್ಕೋತಾರೆ, ಅದನ್ನು ಒಪ್ಕೋತಾರೆ ಅವರು. ನಾನು ನೈತಿಕವಾಗಿ ತಪ್ಪು ಮಾಡಿದ್ರೆ ಮಾತು ಇಲ್ಲ, ಮತ್ತು ಇಲ್ಲೂ ಹಂಗೆ ರೀ. ಈ ನೈತಿಕವಾಗಿ ಒಂದು ಯಾವುದೋ ಒಂದು 14 ನಿವೇಶನ ಏನೋ ಹೊಡೆದಾರೆ ಅಂತ ಅವ್ರು ಅಂದ್ರೆ ಹೊಡೆದಾರ ಅನ್ನೋದಕ್ಕೆ ನಿಮಗೆ ಡಾಕ್ಯುಮೆಂಟ್ಸು ಇಲ್ಲರಿ. ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡಾರಪ್ಪ, ಏನೋ ಮಾಡಿದ್ದಾರೆ, ಇದ್ರ ಕೈ ಐತಿ ಸಹಿ ಐತಿ ಏನೂ ಇಲ್ಲ. ನಿಮ್ಗೆ ಎವಿಡೆನ್ಸ್ ಬೇಕು ಕೋರ್ಟ್ನಾಗ ಪ್ರೂವ್ ಆಗ್ಬೇಕಾದ್ರೆ, ಎವಿಡೆನ್ಸ್ ಏನದ ಇವ್ರ ಹತ್ರ? ಇವ್ರು ಹಿಂಗೆ ಮಾಡಿದ್ದೈತಿ, ಆ ಮತ್ತೆ ಮಾಡಿದ್ರೆ ಇವ್ರು ಗೌರ್ಮೆಂಟ್ದಾಗ ಅದಾರ, ಬಸವರಾಜ ಬೊಮ್ಮೆ ಅವ್ರ ಕಾಲದಲ್ಲಿ ಆಗಿತ್ತು. ಮತ್ತು ಇವ್ರು ಒಬ್ಬರದಾಗಿಲ್ಲ, ಅನೇಕರದಾಗಿತ್ತು. 5,000 ಕೋಟಿ ರೂಪಾಯಿ ಒಬ್ಬರು ಮಾಡಿದ್ದಲ್ಲದು, ಹಿಂದಿನ ಸರ್ಕಾರಗಳೆಲ್ಲ ಸ್ಯಾಂಕ್ಷನ್ ಮಾಡಿ ಮಾಡಿ ಯಾರ್ಯಾರು ಇವತ್ತು ಯಾರದ್ದು ಎಲ್ಲದಪ್ಪ ಏನೋ ನಿವೇಶ ನೋಡೋದು ಗೊತ್ತಾಗದ ಪರಿಸ್ಥಿತಿ ಆಯ್ತು ಪಾಪ ತೊಗೊಂಡಂಥವ್ರಿಗೆ. ಅಷ್ಟು ಹೊಲಸೆ ಗಬ್ಬಿಡಿಸಿಬಿಟ್ಟಿದ್ದಾರೆ ಅದನ್ನು. ಹಿಂದಿದ್ದಕ್ಕೆಲ್ಲರೂ ಕಾಣ್ರು ಬಿ ಜೆ ಪಿ ಕಾಂಗ್ರೆಸ್ ಎಚ್ ಡಿ ಕೆ ಅವ್ರಿಗೂ ಅಲ್ಲದ್ರೆ ಎಚ್ ಡಿ ಕೆ ಅವ್ರು 42 ನಿಮಿಷನ ಅವ್ರು ಹೊಡ್ಕೊಂಡ್ರಂತ ಅವ್ರ ಮೇಲೆ ಆರೋಪ ಅದಾವ. ಮತ್ತು ಆರೋಪ ಮುಕ್ತರು ಯಾರು ಅದಾರ?
ಬಹುಶಃ ಅದೇ ಕಾರಣದಿಂದಾಗಿ ಎಚ್ ಡಿ ಕೆ ಅವರು ಈ ಒಂದು ವಿಚಾರದಿಂದ ಕೊಂಚ ಅಂತರವನ್ನ ಕಾಯ್ದುಕೊಳ್ಳಿ ಪ್ರಯತ್ನ ಮಾಡಿದ್ರು, ಆದ್ರೆ ಕಾಯ್ಕೊಳ್ಳಿಕ್ ಆಗಲಿಲ್ಲ. ಯಾಕಂದ್ರೆ ಅನಿವಾರ್ಯ ಇತ್ತು, ದೋಸ್ತಿ ಮಾಡ್ಕೊಳ್ಳೋದ್ರೆ ಅವ್ರ ಜೊತೆ ಹೋಗ್ಲೇಬೇಕಾಗಿತ್ತು, ಇಲ್ಲಾಂದ್ರೆ ಮೆಸೇಜ್ ಬೇರೆ ಹೋಗ್ತಾ ಇತ್ತು. ಮತ್ತೆ ಒಬ್ಬರಲ್ಲಿ ದೋಸ್ತರು ಬೇಕಲ್ರಿ, ಎಲ್ಲರೂ ವೈರಿ ಮಾಡ್ಕೊಂತ ಏನು ಮಾಡೋರು, ನಾವು ಎಲ್ಲ ಕಡೆ ವೈರಿಗಳಿದ್ದಾಗ ನೀವು ಬದುಕವ್ರ ಹೆಂಗ? ಅದಕ್ಕೆ ಅವ್ರು ಉಳಿಸ್ಕೋಬೇಕಾಯ್ತು, ಬಂದರು ಮಾತಾಡಿದ್ರು ಹೋದರು. ಇದಕ್ಕೂ ಮಾತಾಡ್ತಾರೆ ಅವರು, ಅವ್ರನ್ನ ಸಾಕಷ್ಟು ಆರೋಪಗಳಿದ್ದಾವ. ಮತ್ತು ಒಂದು ಮೀಡಿಯಾ ಅಂತ ಅವ್ರು ಬೆನ್ನತ್ ಬಿಟ್ಟದ, ಯಾವ ರೀತಿ ರೊಕ್ಕ ಹೊಡೆದ, ಏನು ಮಾಡಿದಾನ, ಎಂದು ಏನು ಮಾಡ್ಲಿಕ್ಕೆ ಸಾಧ್ಯಿಲ್ಲ. ಅದನ್ನು ಸತ್ಯಗಳಿದ್ದಾವ. 44 ಎಕರೆ 39 ಗುಂಟೆ ಇದ್ದು 82 ಎಕರೆ ಹೆಂಗಾಯ್ತು ಪ್ರಶ್ನೆ ಮಾಡ್ಲಿಕ್ಕೆ ಇರ್ತದ್ರು ಅವ್ರು ಎಲ್ಲಿದ್ದು ಬತ್ತು ಅಂತೇಳಿ ನೋಡೋಣ ಅದೇನಾಗ್ತದೆ. ಸರಿ, ಇವಾಗ ಸಿದ್ದರಾಮಯ್ಯನವರ ವಿಚಾರಕ್ಕೆ ವಾಪಸ್ ಬರೋ ಹಾಕಿದ್ರೆ ಎಲ್ಲರೂ ಕೂಡ ಇಷ್ಟು ದಿನ ಏನು ಮುನಿಸ್ಕೊಂಡಿದ್ರು ಅಥವಾ ಬೇರೆ ಬೇರೆ ಕಾರಣಗಳಿಂದ ಅವ್ರ ವಿರುದ್ಧ